ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸನಾತನ ಪುರಾಣ ಗ್ರಂಥಗಳಲ್ಲಿ, ನಾನಾ ಕಥಾನಕಗಳಲ್ಲಿ ಒಂದು ಸಮುದ್ರ ಮಂಥನದ ಕಥೆ. ದೈತ್ಯರು ದೇವತೆಗಳ ಯುದ್ಧದಲ್ಲಿ ಮಧ್ಯ ಪ್ರವೇಶಿಸಿದ ಶ್ರೀ ವಿಷ್ಣುವು ಮಂದಾರ ಪರ್ವತವನ್ನು ಕಡೆಯಲು ಸೂಚಿಸಿದ. ಯಾಕಂದರೆ ಅದು ದೇವತೆಗಳ ಉದ್ಧಾರದ ಪರವಾಗೇ ಇತ್ತು. ಹಾಗಾಗಿ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ 14 ರತ್ನಗಳ ಪೈಕಿ ದರಿದ್ರ ದೇವತೆಯು ಅಂದರೆ ಜ್ಯೇಷ್ಠ ಲಕ್ಷ್ಮಿಯು ಕೂಡ ಒಬ್ಳು. ಜ್ಯೇಷ್ಠ ಲಕ್ಷ್ಮಿಯನ್ನ ಮಹಾಲಕ್ಷ್ಮಿಯ ಅಕ್ಕ ಎಂದು ವಿವರಿಸಲಾಗಿದೆ. ಅಲಾಹಲ ಉದ್ಭವಿಸಿದಾಗ ಹುಟ್ಟಿದ ಜ್ಯೇಷ್ಠ ಲಕ್ಷ್ಮಿಯನ್ನ ಯಾರೂ ಸ್ವೀಕರಿಸಲು ಸಿದ್ಧರಲಿಲ್ಲ. ಯಾಕಂದ್ರೆ ಆಕೆಯನ್ನ ವರಿಸಿದ್ರೆ ದರಿದ್ರ ಬಂದು ಬಿಡುತ್ತೆ ಎಂಬ ವಿಚಾರವೇ ಅವರನ್ನ ಮೌನವಾಗಿಸಿ ಬಿಡುತ್ತೆ. ಇಡೀ ಪುರಾಣದುದ್ದಕ್ಕೂ ಜ್ಯೇಷ್ಠ ಲಕ್ಷ್ಮಿಯನ್ನ ದರಿದ್ರಳು ಎಂದೇ ಬಿಂಬಿಸಲಾಗಿದೆ. ಇಂದಿಗೂ ದರಿದ್ರ ಲಕ್ಷ್ಮಿಯನ್ನ ಸಾಮಾನ್ಯವಾಗಿ ತಿರಸ್ಕಾರ ಮನೋಭಾವದಿಂದಲೇ ನೋಡಲಾಗುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಜ್ಯೇಷ್ಠ ಲಕ್ಷ್ಮಿಯ ಸ್ಥಾನಮಾನ ಎಂಥದ್ದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೆ ಜ್ಯೇಷ್ಠ ಲಕ್ಷ್ಮಿಯಿಂದ ಅದೃಷ್ಟ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾದ ಜ್ಯೇಷ್ಠ ಲಕ್ಷ್ಮಿಯನ್ನ ದುರಾದೃಷ್ಟದ ದೇವತೆ ಎಂದು ವರ್ಣಿಸಲಾಗಿದೆ. ಸಮೃದ್ಧಿ ಮತ್ತು ಮಂಗಳಕರ ದೇವತೆಯಾದ ಲಕ್ಷ್ಮಿಯ ಅಕ್ಕ. ಜನರ ಆಡುಭಾಷೆಗೆ ಸಿಲುಕಿದ ಆಕೆ ಸಾಮಾನ್ಯವಾಗಿ ಮೂದೇವಿ ಎಂದು ಕರೆಯಲ್ಪಡ್ತಾಳೆ. ಜ್ಯೇಷ್ಠ ಲಕ್ಷ್ಮಿಯು ಅಶುಭ ಸೋಮಾರಿಗಳೊಂದಿಗೆ ಗುರುತಿಸಿಕೊಳ್ತಾಳೆ ಅಂತಾರೆ. ಆಕೆ ಇದ್ದಲ್ಲಿ ಸೋಮಾರಿತನ, ಬಡತನ, ದುಃಖ, ಕೊಳಕು ಇರೋ ಕಾರಣ ಆಕೆಯನ್ನ ಆಗಾಗ್ಗೆ ಕಾಗೆಯೊಂದಿಗೆ ಚಿತ್ರಿಸಲಾಗುತ್ತೆ. ಜೊತೆಗೆ ಅಲಕ್ಷ್ಮಿ ಎಂದೇ ಗುರುತಿಸಲಾಗುತ್ತೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನುವಂತೆ ಹೆಣ್ಣು ಅಲಕ್ಷ್ಮಿಯನ್ನ ದ್ವೇಷಿಸುವ ಕಾರಣ ದೀಪ ಹಚ್ಚಿ ಲಕ್ಷ್ಮಿಯನ್ನ ಆಹ್ವಾನಿಸಿದ್ರು ಎನ್ನಲಾಗುತ್ತೆ. ಆದರೆ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಅಲಕ್ಷ್ಮಿ ಅಥವಾ ಜ್ಯೇಷ್ಠ ಲಕ್ಷ್ಮಿಯನ್ನ ಕ್ರಿಸ್ತಪೂರ್ವ 3000 ಆರಾಧಿಸಲಾಗ್ತಿತ್ತು ಎಂಬ ಕುರುಹು ಸಿಗುತ್ತೆ. 7ನೇ 8ನೇ ಶತಮಾನದ ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ಆಕೆಯ ಆರಾಧನೆ ಉತ್ತುಂಗದಲ್ಲಿತ್ತು. ಆದರೆ ಬರ್ತಾ ಬರ್ತಾ 10ನೇ ಶತಮಾನದ ವೇಳೆಗಾಗಲೇ ದೇವರ ಹುಡುಕಾಟದಲ್ಲಿದ್ದ ಮಾನವ ಅಲಕ್ಷ್ಮಿಯನ್ನ ದರಿದ್ರಳೆಂದು ದೂರವಿಟ್ಟ. ಹೀಗೆ ಜ್ಯೇಷ್ಠ ಲಕ್ಷ್ಮಿಯ ಜನಪ್ರಿಯತೆಯು ಕ್ಷೀಣಿಸಿತ್ತು. ಪ್ರತಿಮಾಶಾಸ್ತ್ರದ ಅಂಶು ಮದ್ಭೇದಾಗಮ, ಸುಪ್ರಭೇದಾಗಮ ಮತ್ತು ಪೂರ್ವ ಕಾರಂಗಮ ಮುಂತಾದ ಆಗಮಗಳು ವಿಷ್ಣು ಧರ್ಮೋತ್ತರ ಪುರಾಣ ಮತ್ತು ಬೌದ್ಧಯಾನ ಗೃಹ್ಯ ಸೂತ್ರದಲ್ಲಿನ ಇತರ ಉಲ್ಲೇಖಗಳಲ್ಲಿ ಜ್ಯೇಷ್ಠ ಲಕ್ಷ್ಮಿ ಜೀವ ತಳೆಯುತ್ತಾಳೆ. 8ನೇ ಶತಮಾನದಲ್ಲಿ ದೊರೆತಿರುವ ದ್ವಿಭಾಷಾ ಶಾಸನವು ಮಧುರೈ ಬಳಿಯ ತಿರುಪರಂಕುಂಡ್ರಾಮ್ನ ಗುಹೆಗಳಲ್ಲಿ ಕಂಡುಬರುತ್ತೆ. ಆಕೆಯ ಆರಾಧನೆಯ ಕುರುಹು ಕಾಣಸಿಗುತ್ತೆ. ಜ್ಯೇಷ್ಠ ಲಕ್ಷ್ಮಿಯ ರೂಪವನ್ನ ಈ ರೀತಿಯಾಗಿ ವರ್ಣಿಸಲಾಗಿದೆ. ಸಾಮಾನ್ಯವಾಗಿ ಕೇವಲ 2 ತೋಳುಗಳಿಂದ ಚಿತ್ರಿಸಲಾಗಿದ್ದು ಉದ್ದನೆಯ ಮೂಗು ಆನೆಯ ಮುಖದವಳೆಂದು ವರ್ಣಿಸಿದೆ. ಆಕೆಯ ದೇಹ ವಿಕಾರವಾಗಿದೆ. ದಡೂತಿ ದೇಹದವಳೆಂದು ಊದಿದ ಹೊಟ್ಟೆ, ದಪ್ಪನೆಯ ತುಟಿಗಳು, ಕಪ್ಪನೆಯ ದೇಹವನ್ನು ಹೊಂದಿದ್ದು ನೀಲಿ, ಕಪ್ಪು ಅಥವಾ ಕೆಂಪು ಉಡುಪುಗಳನ್ನು ಧರಿಸ್ತಾಳೆ. ಮಾತೆಯನ್ನ ಸಾಮಾನ್ಯವಾಗಿ ಸಿಂಹಾಸನದ ಮೇಲೆ ಸೋಮಾರಿಯಂತೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಕೆಲವೊಂದು ವಿವರಣೆಗಳ ಪ್ರಕಾರ ಜ್ಯೇಷ್ಠ ಲಕ್ಷ್ಮಿ ತನ್ನ ಬಲಗೈಯಲ್ಲಿ ನೀಲಿ ಅಥವಾ ಬಿಳಿ ಕಮಲವನ್ನು ಹಿಡಿದಿದ್ದಾಳೆ. ಅವಳ ಎಡಗೈಯಲ್ಲಿ ನೀರಿನ ಮಣಕೆಯನ್ನ ಹಿಡಿದಿಟ್ಟುಕೊಂಡಿದ್ದಾಳೆ. ಅದು ಅಭಯ ಮುದ್ರೆಯನ್ನ ಸೂಚಿಸುತ್ತೆ, ಅಂದ್ರೆ ರಕ್ಷಣೆಯ ಪ್ರತೀಕವಾಗಿದ್ದಾಳೆ. ಅವಳ ಎಡಗೈ ಸಾಮಾನ್ಯವಾಗಿ ಆಸನದ ಮೇಲೆ ಅಥವಾ ಆಕೆಯ ತೊಡೆಯ ಮೇಲೆ ಇಟ್ಟಿರ್ತಾಳೆ. ಕೆಲವೊಮ್ಮೆ ಕೈಯಲ್ಲಿ ಪೊರಕೆಯನ್ನ ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಜ್ಯೇಷ್ಠ ಲಕ್ಷ್ಮಿ ವಿವಿಧ ಆಭರಣಗಳನ್ನು ಧರಿಸಿ ಹಣೆಯ ಮೇಲೆ ತಿಲಕವನ್ನು ಧರಿಸಿದ್ದಾಳೆ. ತಮಿಳಿನಲ್ಲಿ ಕಕ್ಕೈ ಕೋಡಿಯಾಲ್ ಎಂದೇ ಕರೆಯಲಾಗುತ್ತೆ, ಅಂದ್ರೆ ಕಾಗೆಯಲ್ಲಿ ಕುಳಿತವಳೆಂದು ಜನಪ್ರಿಯ. ಈಕೆಯೊಂದಿಗೆ 2 ಪರಿಚಾರಕ ದೇವತೆಗಳ ಗುಂಪು ಪಕ್ಕದಲ್ಲಿ ನಿಲ್ಲುತ್ತೆ. ಅವರನ್ನ ಮಗ ಮಂಥನ ಮತ್ತು ಮಗಳು ಮಾಂತಿ ಎಂದು ಅರ್ಥೈಸಲಾಗುತ್ತೆ. ಮಗನನ್ನ ಗೂಳಿಯ ಮುಖದವನೆಂದು ಹಗ್ಗ ಅಥವಾ ಬಳ್ಳಿಯನ್ನ ಹಿಡಿದಿದ್ದಾನೆ ಎಂದರೆ ಮಗಳನ್ನ ಶಂಕುವಿನ ಕಾರದ ಕಿರೀಟವನ್ನ ಹೊಂದಿರುವ ಸುಂದರ ಹುಡುಗಿಯಾಗಿ ಚಿತ್ರಿಸಲಾಗಿದೆ. ಹೆಚ್ಚಿನ ಗ್ರಂಥಗಳಲ್ಲಿ ಅಲಕ್ಷ್ಮಿಯನ್ನ ಕತ್ತೆಯ ಮೇಲೆ ಸವಾರಿ ಮಾಡ್ತಿದ್ದಾಳೆ ಎಂದು ವಿವರಿಸಲಾಗುತ್ತೆ. ದಂತಕಥೆಯ ಪ್ರಕಾರ ಸಮುದ್ರ ಮಂಥನ ಪ್ರಸಂಗದಲ್ಲಿ ಜ್ಯೇಷ್ಠ ಕೊಳಕು ಬಟ್ಟೆಗಳನ್ನು ಧರಿಸಿ ಕುಬ್ಜಳಾಗಿ ಅತಿ ಅಸಹ್ಯಕರಳಾಗಿ ಚಿತ್ರಿಸಲಾಗಿದೆ. ಪದ್ಮಪುರಾಣದಲ್ಲಿ ಸಮುದ್ರದ ಮಂಥನವು ಪ್ರಾರಂಭವಾದಾಗ ವಿಷವು ಮೊದಲು ಸಮುದ್ರದಿಂದ ಕಾಣಿಸಿಕೊಳ್ಳುತ್ತೆ. ಇದನ್ನ ಶಿವ ಕುಡಿದು ನೀಲಕಂಠನಾಗ್ತಾನೆ. ನಂತರ ಜ್ಯೇಷ್ಠಳು ಕೆಂಪು ವಸ್ತ್ರವನ್ನು ಧರಿಸಿ ಕಾಣಿಸಿಕೊಳ್ತಾಳೆ. ಆಕೆಯನ್ನ ಕಂಡು ಎಲ್ಲರೂ ತಿರಸ್ಕರಿಸಿದಾಗ ಅಶುಭ ಸ್ಥಳಗಳಲ್ಲಿ ವಾಸಿಸು ಎಂದು ಶಾಪ ನೀಡಲಾಗುತ್ತೆ. ಹಾಗಾಗಿ ಅವಳಿದ್ದ ಕಡೆ ಕೋಪ, ದ್ವೇಷ, ಜಗಳ, ಬಡತನ, ಸೋಮಾರಿತನ, ಕಪಟ, ಸುಳ್ಳು ನೆಲೆಸುತ್ತವೆ ಎಂದು ವಿವರಿಸಲಾಗಿದೆ. ಸಮುದ್ರ ಮಂಥನದಿಂದ ಹೊರಬಂದ ನಂತರ ತಿರಸ್ಕೃತಳಾದವಳನ್ನ ಮಾರ್ಕಂಡೇಯ ಮುನಿ ಸ್ವೀಕರಿಸಿ ಕರೆದೊಯ್ತಾರೆ. ಸ್ವಲ್ಪ ದಿನಗಳಲ್ಲೇ ಅವಳಿಂದಾದ ನಾನಾ ಪ್ರಮಾದಗಳನ್ನ ಸಹಿಸಲಾಗದೆ ಬಿಟ್ಟು ಹೋಗ್ತಾರೆ. ಆಗ ಜ್ಯೇಷ್ಠ ಲಕ್ಷ್ಮಿಯು ಶ್ರೀಲಕ್ಷ್ಮಿ ಮತ್ತು ಶ್ರೀಹರಿಯ ಬಳಿ ಬಂದು ತನ್ನ ಬಗ್ಗೆ ಹೇಳಿಕೊಂಡು ವೇದನೆ ಪಡ್ತಾಳೆ.
ತನಗೆ ಯಾರು ಮರ್ಯಾದೆ ಗೌರವ ಕೊಡುವುದಿಲ್ಲ, ವರಿಸುವುದೂ ಇಲ್ಲ, ನನ್ನ ಗತಿಯೇನು ಸ್ವಾಮಿ ಎಂದು ಕೇಳಿಕೊಳ್ತಾಳೆ. ಆಗ ಶ್ರೀ ಲಕ್ಷ್ಮಿಯು ಅಕ್ಕನ ಬಾಳು ಹೀಗಾಯಿತಲ್ಲ ಎಂದು ಶ್ರೀಹರಿಯನ್ನ ಪ್ರಾರ್ಥಿಸ್ತಾಳೆ. ಆಗ ಶ್ರೀಹರಿಯು ಭೂಲೋಕದ ಕಡೆ ನೋಡ್ತಾನೆ. ಅಲ್ಲಿ ಎಲ್ಲಾ ಜನರು ಅಶ್ವತ್ಥ ವೃಕ್ಷವನ್ನ ಭಕ್ತಿ ಭಾವಗಳಿಂದ ಪೂಜಿಸಿ ಪ್ರದಕ್ಷಿಣೆ ಮಾಡುತ್ತಿರ್ತಾರೆ. ಅದು ತಿಳಿದ ಹರಿಯು ಜ್ಯೇಷ್ಠ ಲಕ್ಷ್ಮಿಗೆ ಹೇಳ್ತಾನೆ, ನೀನು ಭೂಲೋಕದಲ್ಲಿರುವ ಅಶ್ವತ್ಥ ಮರಗಳಲ್ಲಿ ಸೇರಿಕೋ, ಆಗ ನಿನಗೂ ಅಶ್ವತ್ಥ ಮರದ ಜೊತೆಗೆ ಪೂಜೆಗಳು ಸಲ್ತಾವೆ ಮತ್ತು ಭಕ್ತಿ ಭಾವದಿಂದ ನೋಡ್ತಾರೆ ಎಂದ. ಶ್ರೀಹರಿಯ ಸೂಚನೆಯಂತೆ ಜ್ಯೇಷ್ಠ ಲಕ್ಷ್ಮಿಯು ಕೂಡ ಅಶ್ವತ್ಥ ವೃಕ್ಷವನ್ನು ಸೇರಿಕೊಳ್ತಾಳೆ. ಅವಳಿಗೆ ಪೂಜೆಗಳು ಯಥೇಚ್ಛವಾಗಿ ನಡೆದುಕೊಂಡು ಬರುತ್ತೆ. ಆದರೆ ಕೆಲವು ದಿನಗಳಲ್ಲೇ ಜನರು ಅರಳಿ ಮರವನ್ನು ಸುತ್ತುವುದನ್ನೇ ಬಿಟ್ಟರು. ಕಾರಣ, ಸುತ್ತುವವರೆಲ್ಲರೂ ದರಿದ್ರರಾಗ್ತಾರೆ. ಮತ್ತೆ ಜ್ಯೇಷ್ಠ ಲಕ್ಷ್ಮಿಯು ಶ್ರೀಹರಿಯನ್ನು ಪ್ರಾರ್ಥಿಸ್ತಾಳೆ. ಆಗ ಶ್ರೀಹರಿಯು, ನೀನು ಅಲ್ಲೇ ನೆಲೆಸಿರು, ನಾನು ಶ್ರೀಲಕ್ಷ್ಮಿ ಪ್ರತಿ ಶನಿವಾರ ಅಲ್ಲಿ ಬಂದು ನೆಲೆಸುತ್ತೇವೆ, ನನಗೆ ಮಾಡಿದಂತೆ ನಿನಗೂ ಪೂಜೆಗಳು ಭಕ್ತಿ ಭಾವದಿಂದ ನಡೆಯುತ್ತದೆ ಎಂದು ವರವನ್ನು ನೀಡಿದ. ಆದ್ದರಿಂದ ಪ್ರತಿ ಶನಿವಾರ ಮಾತ್ರ ಅರಳಿ ಮರದಲ್ಲಿ ಶ್ರೀಹರಿ ಮತ್ತು ಶ್ರೀಲಕ್ಷ್ಮಿಯು ವಾಸವಾಗಿ ಇರ್ತಾರೆ. ಆ ದಿನ ಈ ಮರವನ್ನು ಸುತ್ತಿದರೆ ದರಿದ್ರತೆ ಬರುವುದಿಲ್ಲವೆಂದು ಹೇಳ್ತಾರೆ. ಇದು ಮರಗಳಲ್ಲಿಯೇ ಪರಮ ಪವಿತ್ರವಾದ ಮರ. ಆದ್ದರಿಂದ ಈ ಮರಕ್ಕೆ ಅಪಚಾರ ಅಶುಚಿಯನ್ನ ಉಂಟು ಮಾಡಬಾರದು. ಈ ಮರದ ನೆರಳಿನಲ್ಲಿರುವ ಎಲ್ಲವೂ ಪರಮ ಪವಿತ್ರವಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ದೇವತೆಗಳ ದೇವಾಲಯಗಳನ್ನು ಈ ಮರದ ನೆರಳಿನಲ್ಲಿ ಕಟ್ಟುತ್ತಾರೆ ಅಥವಾ ದೇವಾಲಯ ಕಟ್ಟಿದ ಮೇಲೆ ಮರವನ್ನು ಬೆಳೆಸ್ತಾರೆ. ಆದರೆ ಈ ಮರದ ನೆರಳಿನಲ್ಲಿ ಸಂಸಾರ ಮಾಡುವ ಕುಟುಂಬಗಳು ಮನೆ ಕಟ್ಟಿ ವಾಸ ಮಾಡಬಾರದು. ಈ ಮರದ ನೆರಳು ಆ ಮನೆಗಳಿಗೆ ಸೋಕಬಾರದು ಅಥವಾ ಮನೆ ಕಟ್ಟಡದ ಎದುರು ಅಥವಾ ಮನೆಯ ಆವರಣದಲ್ಲಿ ಬರಬಾರದು. ಮನೆಯ ಸುತ್ತಲೂ ಕೂಡ ಬೆಳೆಸಬಾರದು. ಇದರಿಂದ ನಾನಾ ರೀತಿಯ ದೋಷಗಳುಂಟಾಗಿ ಶೀಘ್ರದಲ್ಲೇ ದರಿದ್ರತೆ ಬರುವ ಸಂಭವ ಇರುತ್ತೆ. ನಾವು ಈ ಮರವನ್ನ ಅಪವಿತ್ರಗೊಳಿಸಿದಂತೆ ಆಗತ್ತೆ. ಹಾಗೆ ಈ ಮರವನ್ನ ಯಾರೂ ಕತ್ತರಿಸಬಾರದು ಎಂಬ ನಿಯಮ ಇದೆ. ಇದರಲ್ಲಿ ಬರುವ ಒಣ ಸೌದೆಯನ್ನ ದೇವಾಲಯದಲ್ಲಿ ಅಥವಾ ಯಜ್ಞಗಳಿಗೆ ಮಾತ್ರ ಉಪಯೋಗಿಸಬೇಕು. ಈ ಮರವು ಶತಶತಮಾನಗಳವರೆಗೂ ಬದುಕುಳಿಯುತ್ತೆ. ಈ ಮರವೇ ಆಮ್ಲಜನಕವನ್ನ ಹೆಚ್ಚು ಉತ್ಪಾದಿಸಿಕೊಡುತ್ತೆ ಎಂದು ವಿಜ್ಞಾನಿಗಳು ತಿಳಿಸ್ತಾರೆ. ಸೂರ್ಯೋದಯಕ್ಕೂ ಮೊದಲೇ ಈ ಮರವನ್ನ ಪ್ರದಕ್ಷಿಣೆ ಹಾಕಿದರೆ ಹೆಚ್ಚು ಆರೋಗ್ಯವಂತರಾಗಿರ್ತಾರೆ ಎಂದು ತಿಳಿಯುತ್ತೆ. ಇದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಸಕಲ ದೇವತೆಗಳು ನೆಲೆಸಿದ್ದಾರೆಂದು ಪುರಾಣಗಳು ಹೇಳ್ತವೆ. ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ ಎಂದು ಈ ವೃಕ್ಷದ ಮಂತ್ರವಿದೆ. ಅನಾದಿ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿದ್ದ ಬಹುಪತ್ನಿತ್ವ ಕುಟುಂಬದಲ್ಲಿ ಜ್ಯೇಷ್ಠಳಿಗೆ ಪ್ರಾಧಾನ್ಯತೆ ಇತ್ತು. ಅಲ್ಲದೆ ಜ್ಯೇಷ್ಠ ಅಂದರೆ ನಕ್ಷತ್ರವೂ ಇದೆ. ಹಾಗಾಗಿ ನಕ್ಷತ್ರ ಪುಂಜದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಹೀಗೆ ಶತಶತಮಾನ ಕಳೆದಂತೆ ಇಂದಿಗೂ ಜ್ಯೇಷ್ಠ ಲಕ್ಷ್ಮಿಯ ಕುರುಹಿಲ್ಲ. ಆದರೆ ಅಶ್ವಥ ವೃಕ್ಷದಲ್ಲಿ ಅಸ್ತಿತ್ವ ಕಾಯ್ದುಕೊಂಡು ಇಂದಿಗೂ ಸಕಲ ಜೀವರಾಶಿಗಳ ದರಿದ್ರ ಕಳೆಯುತ್ತಾ ನಮ್ಮೊಂದಿಗೆ ಬದುಕಿನ ಪಾಠ ಮಾಡ್ತಿದ್ದಾಳೆ. ಆ ತಾಯಿಯ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಜ್ಯೇಷ್ಠ ಲಕ್ಷ್ಮಿಯಂತೆ ಮನುಷ್ಯ ಬದುಕಿನಲ್ಲಿ ಅವಮಾನ, ತಿರಸ್ಕಾರ, ನೋವುಗಳ ನಂತರವೇ ಒಳ್ಳೆಯ ಬದುಕು ಪ್ರಾಪ್ತವಾಗುತ್ತೆ ಅನ್ನೋದಕ್ಕೆ ಅಲಕ್ಷ್ಮಿ ತಾಯಿಯೇ ನಮ್ಮೆಲ್ಲರಿಗೂ ದಾರಿದೀಪವಾಗ್ತಾಳೆ. ಇವಿಷ್ಟು ಜ್ಯೇಷ್ಠ ಲಕ್ಷ್ಮಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.